ಅವ್ರು ಹೇಳ್ತಾರೆ ನಾವು ಮಹಿಳೆಯರ ಅಕೌಂಟ್ಗೆ 2,000 ಹಾಕ್ತಿದ್ದೀವಿ. ಸೊ ಹಾಗಾಗಿ ನಾವು ಬಿ ಜೆ ಪಿ ಸರ್ಕಾರಕ್ಕಿಂತ ನಾವು ಹೆಚ್ಚಿನ ಅನುಕೂಲವನ್ನು ಮಾಡ್ತಿದ್ದೀವಿ. ಸೊ ಹಾಗಾಗಿ ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ 20+ ಅಂತಾರೆ. ಬಟ್ ನೀವು ಹೇಳೋದು ಜನ ನಿಜವಾದ ಕೆಲಸ ಯಾವುದು, ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಅನ್ನೋ ಚರ್ಚೆಗಳಿದೆ. ಮೋದಿ ಕೂಡ ಮೋದಿ ಗ್ಯಾರಂಟಿ ಅನ್ನೋ ಕ್ಯಾಂಪೇನಲ್ಲಿ ಹೋಗ್ತಿದ್ದಾರೆ. ಸೊ ನಾನು ನಿಮ್ಗೆ ಕೇಳ್ತೀನಿ, ಮೋದಿ ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯ ಗ್ಯಾರಂಟಿ, ಯಾವ ಗ್ಯಾರಂಟಿ ರಾಜ್ಯದ ಜನಕ್ಕೆ ದೇಶದ ಜನಕ್ಕೆ ಒಳ್ಳೆಯದು? ಈಗ ನೋಡ್ರಿ, ಅವ್ರದ್ದು ಗ್ಯಾರಂಟಿಗೆ ಹೋಗ್ಸತ್ತೆ ಓಟ್ ಹಾಕಿಬಿಟ್ಟಿದ್ದಾರೆ ಜನ. ಓಕೆ, ಅವ್ರು ಗ್ಯಾರಂಟಿ ಕೊಟ್ಟಿದ್ರು, ಮುಗಿತದೆ. ಒಂದ್ಸತ್ತೆ ಒಂದು ಹೇಳಿದ್ಮೇಲೆ ಒಂದು ಕೆಲಸಕ್ಕೆ ಒಂದ್ಸತ್ತೆ ಓಟ್ ಹಾಕ್ತಾರೆ ಜನ, ಅಥವಾ ಒಂದು ತಪ್ಪಿಗೆ ಒಂದ್ಸತ್ತೆ ಪನಿಷ್ಮೆಂಟ್ ಕೊಡ್ತಾರೆ. ಓಕೆ, ಸೊ ಈಗ ಅವರಿಗೆ ಗ್ಯಾರಂಟಿ ಸಂಬಂಧ ಹೋದ ಸತ್ತೆ ಓಟ್ ಹಾಕಿಬಿಟ್ಟಿದ್ದಾರೆ. ಈ ಸತ್ತೆ ಜನರ ತಲೆಯಲ್ಲಿ ಇಲ್ಲಪ್ಪ, ನಮಗೆ ಮೋದಿ ಬೇಕಲ್ಲಿ, ಅಲ್ಲಿ ಮೋದಿ ಅವ್ರು ಇದ್ರೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ, ನಮ್ಮ ದೇಶ ಅಭಿವೃದ್ಧಿ ಆಗಿರುತ್ತೆ. ಅವರೇ ನಮ್ಮ ದೇಶದ ನಂಬಿಕೆ, ಅವರೊಬ್ಬರ ಮನುಷ್ಯ ಅಲ್ಲ ದೇವಾತ್ಮ ಅನ್ನುವಂಥ ಭಾವನೆ ಸಾಮಾನ್ಯ ವೋಟರಲ್ಲಿ ಬಂದಿದೆ. ನಾವು ರಾಜಕಾರಣದಲ್ಲಿದ್ದವರು ನಾವು ನೋಡುವಂಥ ದೃಷ್ಟಿಕೋನ ಬೇರೆ, ಸಾಮಾನ್ಯ ಜನರು ನೋಡುವಂಥ ದೃಷ್ಟಿಕೋನ ಅವನು ಒಂಥರ ದೇವ್ರ ರೀತಿ ಜನ ನೋಡ್ತಾರೆ. ಹಾಗಾಗಿ ಅವ್ರ ಸಂಬಂಧ ಇವು ಯಾವುದೂ ನೋಡಲ್ಲ ಅವ್ರು, ಇವ್ರದ್ದೇನು ಗ್ಯಾರಂಟಿ, ಇವ್ರೇನು ಹೇಳ್ತಾರೆ ಯಾವುದು ಗಣ್ಯ ಆಗಲ್ಲ, ಎಲ್ಲರೂ ಮೋದಿಗೆ ಓಟ್ ಹಾಕ್ತಾರೆ. ನನಗೆ ಈ ಪ್ರಶ್ನೆ ಕೇಳಲಿಕ್ಕೆ ನೀವು ಸೂಕ್ತವಾದ ವ್ಯಕ್ತಿ, ಹಾಗಾಗಿ ಈ ಪ್ರಶ್ನೆ ಕೇಳ್ತೀವಿ. ಬಿಕಾಸ್ ಆಫ್ ನೀವು ವಿದೇಶದಲ್ಲಿ ಕೂಡ ಎಲ್ಲವನ್ನೂ ಕೂಡ ನೋಡಿ ಬಂದಿದ್ದೀರಿ, ಅಲ್ಲಿ ಸ್ಟಡೀಸ್ ಆಗ್ಬೋದು, ಬೇರೆ ಬೇರೆ ಲೆಕ್ಕಾಚಾರ, ನಿಮ್ಮ ಉದ್ಯಮ ಲೆಕ್ಕಾಚಾರದಲ್ಲೆಲ್ಲ ಹೋಗಿ ಬಂದಿದ್ದೀರಿ. ನಮ್ಮ ದೇಶ ಕಳೆದ 10 ವರ್ಷದ ಬೆಳವಣಿಗೆ ಕಂಪೇರ್ ಮಾಡಿ ನೋಡಿದಾಗ ಬೇರೆ ದೇಶಕ್ಕೆ, ನಾವು ಎಷ್ಟು ಪವರ್ಫುಲ್ ಆಗ್ತಿದ್ದೀವಿ ಆಚೆ ಈಚೆ ಅನ್ನೋದು ನೀವು ಹೇಳ್ತಿರ್ತೀರಿ. ಈ ಥರದ ದೇಶ ಡೆವಲಪ್ ಆಗಿದೆ ಅಂತ ನಿಜವಾಗ್ಲೂ ಆಗಿದೆಯಾ ಆ ಥರ? ನಿಜವಾಗೂ ಆಗಿದೆ, ನಿಜವಾಗೂ ಆಗಿದೆ. ನಮ್ಮ ದೇಶ ಇವತ್ತು ನೋಡಿ, ಅಂದರೆ ವೇರಿಯಸ್ ಫ್ಯಾಕ್ಟರ್ ಪ್ಯಾರಾಮೀಟರ್ಸ್ ಇರ್ತಾವೆ ಒಂದು ದೇಶದ ಬೆಳವಣಿಗೆಯನ್ನು ನಾವು ಮೆಜರ್ಮೆಂಟ್ ಮಾಡೋಕೆ. ಸೊ ನಮ್ಮ ದೇಶದಿಂದ ಎಷ್ಟು ಎಕ್ಸ್ಪೋರ್ಟ್ ಆಯಿತು, ಎಷ್ಟು ಇಂಪೋರ್ಟ್ ಆಯಿತು, ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ನಾವು ಏನಿದ್ದೇವೆ, ಸರ್ವಿಸಸ್ದಲ್ಲಿ ನಾವೇನಿದೆ, ನಮ್ಮದು ಫೈನಾನ್ಷಿಯಲ್ ಸೆಕ್ಟರ್ದ ಹೆಲ್ತ್ ಏನಿದೆ. ಈಗ ಯು ಪಿ ಎ ಗೌರ್ಮೆಂಟ್ ಕಾಂಗ್ರೆಸ್ಸಿನ 10 ವರ್ಷದ ಸೋನಿಯಾ ಗಾಂಧಿ 10 ವರ್ಷದ ಆಡಳಿತ ನಂತರ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದಾಗ ನಮ್ಮ ದೇಶದ ಎನ್ ಪಿ ಎ ಡಿಕ್ಲೇರ್ಡ್ ಎನ್ ಪಿ ಎ ಬ್ಯಾಂಕ್ಸದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, 100 ರೂಪಾಯಿ ಅವ್ರೇನು ಸಾಲ ಕೊಟ್ಟರೆ ವಾಪಸ್ ನಮ್ಗೆ ದುಡ್ಡು ಬರಲ್ಲ ಅಂತ ಅವರು ತಾವೇ ಡಿಕ್ಲೇರ್ ಮಾಡಿದ್ದು 13% ಡಿಕ್ಲೇರ್ ಮಾಡದೆ ಅದನ್ನು ಇನ್ನೂ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗಿದ್ದಿರಲ್ಲ, ಅಂಥದ್ದೆಲ್ಲ ಕೂಡಿ ಅದು ಸುಮಾರು 18% ಇತ್ತು. ಓಕೆ, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಕಂಪ್ಲೀಟ್ ಕುಸಿತ ಆಯಿತು, ಕುಸಿ ಪೂರ್ತಿ ನೆಲಕ್ಕೆ ಬಿಡುವಂತಕ್ಕೆ ಬಂದಿತ್ತು. ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಎನ್ ಪಿ ಎ 2.5%ಗೆ ಬಂದಿದೆ. ನಿಜ? ಹಾಂ. ಸೊ ಯಾಕಂದ್ರೆ ಬಟ್ ಕಾಂಗ್ರೆಸ್ಸಿಗರು ಹೇಳ್ತಾರೆ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ, ರೈತರಿಗೆ ನಾವು ಕೊಡೋಕೆ ಹೋದರೆ ನಮ್ಮನ್ನು ಟೀಕೆ ಮಾಡ್ತಾರೆ ಅಂತ. ರಿಯಾಲಿಟಿ ಏನು? ರಿಯಾಲಿಟಿನೇ ಇದೆ. ರಿಯಾಲಿಟಿ ಎನ್ ಪಿ ಹ್ಯಾಸ್ ಕಮ್ ಡೌನ್ ಟು 2.5%. ಅವಾಗ ನನ್ನ ಒಬ್ಬನ ಮಿತ್ರನ ಇದ್ದಾರೆ, ಅವರು ಈಗ ಒಂದು ಬೇರೆ ಬ್ಯಾಂಕ್ದಲ್ಲಿ ಉನ್ನತ ಹುದ್ದೆಯಲ್ಲಿ ಅದಾರ, ಅವರು ಕೆನರಾ ಬ್ಯಾಂಕಿನ ಚೇರ್ಮನ್ಗಳಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದರು. ಓಕೆ, ಭಾಳ ವರ್ಷ ಅವ್ರು ಹೇಳ್ತಿದ್ರು ಅವಾಗ ಫೋನ್ ಕಾರ್ತಿಕ್ ಚಿದಂಬರಂ ಬಂದರೆ ಯಾವುದಾದ್ರೂ ಒಂದು ಲೋನು ವೇ ಆಫ್ ಮಾಡಿಸ್ಲಿಕ್ಕೆ, ಲೋನ್ ಅದನ್ನು ಮಾಫ್ ಮಾಡಿಸ್ಲಿಕ್ಕೆ ಅದನ್ನು ಸೆಟಲ್ಮೆಂಟಿಗೆ ಬರ್ತಿದ್ದ. ಅಂದ್ರೆ 1,000 ಕೋಟಿ ಸಾಲ, ಚಿದಂಬರಂ ಪುತ್ರ ಕಾರ್ತಿಕ್ ಚಿದಂಬರಂ ಫೋನ್ ಮಾಡಿ ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿಸೋದಕ್ಕೆ ಅವನು ಎಲ್ಲ ಚೇರ್ಮನ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ, ಅದೇ ಅವನದ ಡೀಲಿಂಗ್ ಕಾರ್ತಿಕ್ ಚಿದಂಬರಂ ಮೇನ್. ಸೊ ಹೀಗೆಲ್ಲ ಇದ್ದಾಗ ನ್ಯಾಚುರಲಿ ಬ್ಯಾಂಕ್ಗಳದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹೆಚ್ಚಾಗಿತ್ತು. ಮೋದಿ ಅವರು ಬಂದಮೇಲೆ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟರು, ನೀವು ಪ್ರಾಫಿಟ್ ಮಾಡಬೇಕು ಇಲ್ಲಂತಂದ್ರೆ ನಿಮ್ಮ ಮನೆ ಕಳಿಸ್ತೇವೆ, ಯಾವುದೇ ರೀತಿಯಿಂದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಹೆಚ್ಚಾಗಬಾರ್ದಂತೆ. ಗಡ್ಕರಿ ಅವರು ಮೊದಲ ಬಾರಿ ಅವರೇನು ಎಲ್ಲ ಬಂದರುಗಳದ್ದು ಮಂತ್ರಿ ಆದ್ರಲ್ಲ, ಅವರಾದಾಗ 14 ಬಂದರುಗಳ ಚೇರ್ಮನ್ಗಳದ್ದು ಮೀಟಿಂಗ್ ಕರೆದ್ರು, ಅದರಲ್ಲಿ 1-2 ಬಂದರು ಬಿಟ್ಟರು ಉಳಿಕಿದ್ದೆಲ್ಲ ಬಂದರುಗಳು ಲಾಸ್ಟಲ್ಲಿದ್ದವು. ಇವರು ಹೇಳಿದರು ಇಲ್ಲ ಇದೆಲ್ಲ ಲಾಸ್ಟಲ್ಲಿದೆ ಇದು ಸರಿಯಲ್ಲ ಅಂಥೇಳಿ ಮೀಟಿಂಗ್ದಲ್ಲಿ ಅವರೇ ಹೇಳಿದ್ದು ಗಡ್ಕರಿ ಅವರು. ಆವಾಗ ಕೆಲವು ಬಂದರುಗಳ ಚೇರ್ಮನ್ ಹೇಳಿದಂಥ, ಇಲ್ಲ ಸರ್ ನೀವು ಹೇಳಿ ಹೇಗೆ ಇದನ್ನು ಪ್ರಾಫಿಟ್ ಮಾಡಬೇಕಂತ ನಾವು ಮಾಡ್ತೇವೆ, ನಿಮಗೆಲ್ಲ ಅನುಭವ ಇದೆ ನೀವು ಹೇಳಿ ಹಾಗೆ ಹೇಗೆ ಅಂತ ಹೇಳಿದ್ರಂತ. ಗಡ್ಕರಿ ಅವರು ಒಂದು ಮಾತು ಹೇಳಿದ್ರಂತ, ನನಗೇನು ಅನುಭವ ಇಲ್ಲ ಬಂದರ ಹೆಂಗೆ ಪ್ರಾಫಿಟ್ ಮಾಡ್ಬೇಕಂತೆ, ಆದರೆ ನನಗೊಂದು ಮಾತ್ರ ಸ್ಪಷ್ಟತೆ ಇದೆ, ಮುಂದಿನ ವರ್ಷ ಏಪ್ರಿಲ್ದಲ್ಲಿ ಯಾವ ಬಂದರ ಪ್ರಾಫಿಟ್ದಲ್ಲಿ ಇರಲ್ಲ ಆ ಚೇರ್ಮನ್ನನ್ನು ಅದನ್ನು ಟಾಪ್ ಮನುಷ್ಯನ ನಾನು ಮನೆಗೆ ಕಳಿಸ್ತೇನೆ, ಬೇರೆಯವ್ರನ್ನ ಹೊರಗೆ ತೊಗೊಂಬರ್ತೀನಿ, ನೀವು ಡಿಸಿಷನ್ ಮಾಡಿ ಹೇಗೆ ಇದನ್ನು ಪ್ರಾಫಿಟ್ದಲ್ಲಿ ತೊಗೊಂಬರ್ತೀರಂತ. ಒಂದು ವರ್ಷದಲ್ಲಿ 14 ಬಂದರುಗಳು ಪ್ರಾಫಿಟ್ದಲ್ಲಿ ಬಂದವು. ಇದು ಮೋದಿ ಆಡಳಿತ.
ಸೊ ಅದೇನು ಟಾಪ್ ತಿಂದಕ್ಕದ ಕ್ಲಿಯರ್ ಕಟ್ ಏನು ಮೆಸೇಜ್ ಹೋಗುತ್ತಲ್ಲ, ನಾವು ವಿ ಡೋಂಟ್ ಟೇಕ್ ದಿಸ್ ಅಂಥೇಳಿ, ಅದು ಭಾಳ ಸ್ಟ್ರಿಕ್ಟಾಗಿ ಮೆಸೇಜ್ ಚೆನ್ನಾಗಿ ಅದು ಮೆಸೇಜ್ ಕೆಳಗೆ ಹೋಗುತ್ತೆ. ಈ ಮೋದಿ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೆಯೋದಿಲ್ಲ, ಮೋದಿ ಆಡಳಿತದಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಆರಾಮಾಗಿರೋದು ನಡೆಯಲ್ಲ ಅನ್ನೋಂಥ ಏನು ಮೆಸೇಜ್ ಏನಿದೆ ಅಲ್ಲ, ಅದು ಭಾಳಷ್ಟು ನಮ್ಮ ದೇಶಕ್ಕೆ ಅನುಕೂಲ ಮಾಡಿದೆ.